ಹಾಸಿಲಿ ಹೇಗಿದೆಯೇ ಏನು ಮಾಡ್ತಾ ಇದೆಯಾ ಹೇ ಲಲ್ಲಿ ಇಷ್ಟ ದಿನ ಆದ್ರೂ ಕಾಲ್ ಮಾಡಿರಲಿಲ್ಲ ನಾನು ತುಂಬಾ ಚೆನ್ನಾಗಿದ್ದೀನಿ ನೀನು ಹೇಗಿದ್ಯೆ ನಾನು ತುಂಬಾ ಚೆನ್ನಾಗಿದ್ದೀನಿ ಕಣೆ ನಾನು ನಿಮ್ಗೆ ಒಂದು ಖುಷಿ ಸಮಾಚಾರ ಹೇಳೋಣ ಅಂತ ಫೋನ್ ಮಾಡಿದೆ ನಾನೊಂದು ದೊಡ್ಡ ಅಮೆಜಾನ್ ಪಾರ್ಸಲ್ ತರಿಸಿದ್ದೀನಿ ಅದನ್ನ ಓಪನ್ ಮಾಡಬೇಕು ಆ ಓಪನ್ ಮಾಡೋ ಮುಂಚೆ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮನೇಲಿ ಬೇರೆ ಯಾರು ಇಲ್ಲ ಕಣೆ ಸೊ ನೀನು ನನಗೆ ಹೆಲ್ಪ್ ಮಾಡ್ತೀಯಾ ಸೊ ಫ್ರೀ ಇದ್ದರೆ ಸ್ವಲ್ಪ ಬರ್ತೀಯಾ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಕಣೆ ಏನಮ್ಮ ಲಲ್ಲಿ ನಿನ್ ಅಮೆಝಾನ್ ಪಾರ್ಸೆಲ್ ಜೊತೆಗೆ ನನ್ನನ್ನು ದೇವ್ರ ಹತ್ರ ಪಾರ್ಸೆಲ್ ಮಾಡ್ಬೇಕು ಅಂತ ಸ್ಕೆಚ್ ಹಾಕ್ತಾ ಇದ್ಯಾ ಏನೇ ಸಲಿ ನೀನ್ ಹೀಗೆ ಮಾತಾಡ್ತಾ ಇದ್ಯಾ ನಿಂಗೆ ಬರಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಬರಲ್ಲ ಅಂತ ಹೇಳು ಅದ್ ಬಿಟ್ಬಿಟ್ಟು ದೇವ್ರ ಹತ್ರ ಪಾರ್ಸೆಲ್ ಅಮೆಝಾನ್ ಪಾರ್ಸೆಲ್ ಹಾಗೆ ಹೀಗೆಲ್ಲ ಹೇಳ್ಬೇಡ ನೀನು ಅಮ್ಮ ತಾಯಿ ಸ್ವಲ್ಪ ಸಿಟ್ಟಾಗ್ಬೇಡ ಸಮಾಧಾನದಿಂದ ಕೇಳು ಹಾಂ ಹಾಂ ನಾನೇನು ಸುಮ್ಮನೆ ಜೋಕ್ ಮಾಡಿದೆ ಅಷ್ಟೆ ಆದರೆ ಈ ಜೋಕನ್ನು ಕೂಡ ನಾವು ಸೀರಿಯಸ್ ಆಗಿ ತಗೋಬೇಕು ಮೊನ್ನೆ ಒಂದು ಇನ್ಸಿಡೆಂಟ್ ನಡೀತು ಬೆಂಗಳೂರಲ್ಲಿ ಗೊತ್ತಿಲ್ವಾ ನಿನಗೆ ಏನು ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ಯಾ ನಾನು ಹೇಳ್ತಿರೋದು ಒಂದು ಅರ್ಥ ಆಗ್ತಾ ಇಲ್ಲ ಅದೇನು ಅಂತ ಬಿಡಿಸಿ ಹೇಳ ಸರಿ ಹೇಳ್ತೀನಿ ಕೇಳು ಲಾಸ್ಟ್ ಮಂತ್ ಜೂನಲ್ಲಿ ಇದೇ ನಮ್ಮ ಬೆಂಗಳೂರಿನ ಕಪಲ್ ಒಬ್ಬರು ಅಮೆಝಾನಿಂದ ಎಕ್ಸ್ ಬಾಕ್ಸ್ ಕನ್ರೋಲರ್ನ ಆರ್ಡರ್ ಮಾಡ್ತಾರೆ ಆರ್ಡರ್ ಮಾಡಿ ಇನ್ನೇನು ಪ್ರಾಡಕ್ಟ್ ಡೆಲಿವರ್ ಆಗುತ್ತೆ ಡೆಲಿವರ್ ಆಗೋಕ್ಕೆ ಮುಂಚೆ ಅವರು ಇದನ್ನ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ಮಾಡೋಣ ಹಾಗೆಯೇ ಅದನ್ನು ವ್ಲಾಗ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ ಸೊ ಪ್ರಾಡಕ್ಟ್ ಡೆಲಿವರ್ ಆಗುತ್ತೆ ಡೆಲಿವರ್ ಆದಮೇಲೆ ಪ್ರಾಡಕ್ಟ್ ಓಪನ್ ಮಾಡಬೇಕು ಓಪನ್ ಮಾಡೋದು ಮುಂಚೆ ವೀಡಿಯೋ ಮಾಡಬೇಕು ಸೊ ಅದನ್ನು ತಗೊಂಡೋಗಿ ಒಂದು ಪ್ಲೇಸಲ್ಲಿ ಇಡ್ತಾರೆ ಇನ್ನೇನು ಓಪನ್ ಮಾಡಬೇಕು ಮಾಡೋ ಮುಂಚೆ ಗೊತ್ತಾಗುತ್ತೆ ಅವ್ರಿಗೆ ಡೆಲಿವರ್ ಆಗಿರೋದು ಪ್ರಾಡಕ್ಟ್ ಅಲ್ಲ ಅದರ ಬದಲು ಬುಸ್ ಬುಸ್ ನಾಗಪ್ಪ ಸಿಲ್ಲಿ ಏನೇ ಹೇಳ್ತಿದ್ಯಾ ನೀನು ಪ್ರಾಡಕ್ಟ್ ಬದಲು ನಾಗಪ್ಪ ಹೇಗೆ ಬರ್ತಾನೆ ಇಲ್ಲಲ್ಲಿ ಇದಕ್ಕೆ ನಿನ್ನ ದಡ್ಡಿ ಅಂತ ಹೇಳೋದು ನಾನು ಹೇಳ್ತಿರೋದು ನಾಗಪ್ಪ ಅಂದ್ರೆ ಯಾವುದೋ ಮನುಷ್ಯ ಅಲ್ಲ ಬುಸ್ ಬುಸ್ ನಾಗಪ್ಪ ಅಂದ್ರೆ ನಿಜವಾದ ಹಾವಿನ ಮರಿ ಡೆಲಿವರ್ ಆಗಿರತ್ತೆ ಹೌದು ನಾ ಹೇಳ್ತಾ ಇರೋದು ನಿಜ ಹಾವಿನ ಮರಿ ಅದರಲ್ಲಿ ಹೇಗೆ ಬಂತು ಅಂತ ಗೊತ್ತಿಲ್ಲ ಆದ್ರೆ ಇದರಲ್ಲಿ ಅಮೆಜಾನ್ ಅವರ ಬೇಜವಾಬ್ದಾರಿ ಎದ್ದು ಕಾಣತ್ತೆ ದುರದೃಷ್ಟವಶಾತ್ ಆ ಹಾವಿನ ಮರಿ ಅಮೆಝಾನ್ ಬಾಕ್ಸಲ್ಲಿ ಹಾಕಿದಂತಹ ಟೇಪಲ್ಲಿ ಅಂಟ್ಕೊಂಡಿರುತ್ತೆ ಹಾಗಾಗಿ ಕಪಲ್ ಸ್ವಲ್ಪ ಸಮಯ ಸೇಫಾಗಿ ಇರ್ತಾರೆ ಆ ಟೇಪ್ಗೆ ಅಂಟ್ಕೊಂಡಿರೋ ಹಾವಿನ ಮರಿ ಸಡನ್ನಾಗಿ ಬರೋಕ್ಕಾಗಲ್ಲ ಆವಾಗ ಕಪಲ್ ಏನು ಮಾಡ್ತಾರೆ ಅವರ ಕ್ಯಾಮ್ರಾಯಿಂದ ಆ ವಿಡಿಯೋನ ಶೂಟ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ತಾರೆ ಅದು ತುಂಬ ವೈರಲ್ ಆಗಿದೆ ನೀನು ಕೂಡ ಹೋಗಿ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಎಲ್ಲ ಕಡೆ ಆ ವೀಡಿಯೋಸ್ ಇದೆ ಹೋಗಿ ನೋಡು ಇದಣ್ಣ ಅವರು Amazon ಅವರಿಗೆ ರಿಪೋರ್ಟ್ ಮಾಡ್ಲಿಲ್ಲವೇ ಈ ಇನ್ಸಿಡೆಂಟ್ ನ ರಿಪೋರ್ಟ್ ಮಾಡದೇ ಬಿಡ್ತಾರಾ ಅದ್ರಲ್ಲೂ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಬೇರೆ ಆಗಿದೆ ಖಂಡಿತ ರಿಪೋರ್ಟ್ ಮಾಡ್ತಾರೆ ಆಗ ಅಮೆಜಾನ್ ಅವರು ಒಂದು ಬೇಜವಾಬ್ದಾರಿತನದಿಂದ ಉತ್ತರ ಕೊಡ್ತಾರೆ ಸಾರಿ ಫಾರ್ ದ ಇನ್ಕನ್ವಿನಿಯೆನ್ಸ್ ಕಾಸ್ಟ್ ಏನೇ ಇವರು ಇಷ್ಟು ಸಿಂಪಲ್ ಆಗಿ ಸಾರಿ ಫಾರ್ ದ ಇನ್ಕನ್ವಿನಿಯೆನ್ಸ್ ಕಾಸ್ಟ್ ಅಂತ ಹೇಳ ಬಿಡ್ತಾರೆ ಅದ ಹೇಗೆ ಹೇಳ್ತಾರೆ ಅಂತ ಇದ್ರಿಂದ ಒಬ್ಬರು ಲೈಫ್ ಏ ಹಾಳಾಗ್ತಿತ್ತು ಇಬ್ರು ಜೀವ ಕಳ್ಕೊಳ್ತಾ ಇದ್ರು ಹಾಗೆ ಈ ತರ ಇನ್ಸಿಡೆಂಟ್ಗಳು ಎಷ್ಟೋ ಕಡೆ ನಡೆದಿರಬಹುದು ಅಲ್ವಾ ಆದ್ರೆ ಈಗ ನನಗೆ ಒಂದು ಕ್ವಶನ್ ಕಾಡ್ತಾ ಇದೆ ಈ ಪ್ರಾಡಕ್ಟ್ ಅಂದ್ರೆ ಈ ಸ್ನೇಕ್ ಏನಾದ್ರೂ ಡಿಸ್ಪ್ಯಾಚ್ ಆಗಿರೋದು ಅಮೆಝಾನ್ ವೇರ್ ಹೌಸ್ ಇಂದನಾ ಅಥವಾ ಅಮೆಜಾನ್ ಫಾರೆಸ್ಟ್ ಇಂದನಾ ಅಂತ ಅಥವಾ ಅಮೆಝಾನ್ ಫಾರೆಸ್ಟ್ಗೆ ಡೆಲಿವರ್ ಆಗೋ ಬದಲು ಇವ್ರ ಮನೆಗೆ ಅಪ್ಪಿ ತಪ್ಪಿ ಬಂದ್ಬಿಟ್ಟಿದ್ಯಾ ಅಂತ ಅದು ಹೇಗೆ ಬಂತು ಎಲ್ಲಿಂದ ಡಿಸ್ಪ್ಯಾಚ್ ಆಯಿತೋ ಅಥವಾ ಎಲ್ಲಿ ಹೋಗಬೇಕಿತ್ತೋ ಅದೆಲ್ಲ ನನಗೆ ಗೊತ್ತಿಲ್ಲ ಆದರೆ ಇತ್ತೀಚೆಗೆ ನಮ್ಮ ಬೆಂಗಳೂರಲ್ಲೇ ನಡೆದಂಥ ಘಟನೆ ಇದು ಹಾಗಾಗಿ ನಾವೆಲ್ಲರೂ ಕೇರ್ಫುಲ್ ಆಗಿರಬೇಕು ಯಾವುದೇ ಒಂದು ಪ್ರಾಡಕ್ಟ್ನ ಓಪನ್ ಮಾಡಬೇಕಾದ್ರೆ ಅದರಲ್ಲಿ ಬಾಂಬ್ ಕೂಡ ಇರ್ಬೋದು ಸ್ನೇಕ್ ಆದರೂ ಇರ್ಬೋದು ಅಥವಾ ಬೇರೆ ಯಾವುದೋ ಪ್ರಾಣಿನಾದ್ರೂ ಡೆಲಿವರ್ ಮಾಡಿರ್ಬೋದು ಸೊ ನಾವೆಲ್ಲರೂ ಹುಷಾರಾಗಿರಬೇಕು ಆ್ಯಂಡ್ ಇದನ್ನು ನೀನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರೋದು ತುಂಬ ಒಳ್ಳೆಯ ವಿಷಯ ನಾನು ಕೂಡ ಖಂಡಿತ ಬರ್ತೀನಿ ನಿಮಗೆ ಸಹಾಯ ಮಾಡ್ತೀನಿ ಹೀಗೆ ಜನರು ಯಾವುದೇ ಒಂದು ಪ್ರಾಡಕ್ಟ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿ ಅದನ್ನು ಓಪನ್ ಮಾಡೋ ಮುಂಚೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋದು ಒಳ್ಳೆಯದು ಅವರು ವ್ಲಾಗ್ ಮಾಡ್ತಾರೋ ಅಥವಾ ಬೇರೆ ಎಲ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೋ ಗೊತ್ತಿಲ್ಲ ಅಟ್ಲೀಸ್ಟ್ ಅವರ ಸೇಫ್ಟಿಗಾಗಿ ಈ ತರಹ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡೋದು ಒಳ್ಳೆಯದು ಸದ್ಯ ಈ ವಿಷಯ ಹೇಳಿ ನನಗೆ ನೀನು ಒಳ್ಳೆಯದೇ ಮಾಡಿದ್ಯಾ ಥ್ಯಾಂಕ್ ಗಾಡ್ ನಾನು ನಿಮಗೆ ಕಾಲ್ ಮಾಡಿದೆ ಅವ್ನು ನಾನು ಇನ್ನೂ ಇನ್ವೈಟ್ ಮಾಡ್ತಿದ್ದೀನಿ ಪ್ಲೀಸ್ ಬಾ ಬಂದು ನನಗೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡು ಓಕೆ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಶ್ಯೂರ್ ಕಣೆ ಇನ್ನು ಹಾಫ್ ಆನ್ ಅವರಲ್ಲಿ ನಾನು ನಿನ್ನ ಮನೆಯಲ್ಲಿ ಇರ್ತೀನಿ ಬಾಯ್